ನಮಸ್ಕಾರ ವೀಕ್ಷಕರೇ, ಸವದತ್ತಿ ಬ್ರೇಕಿಂಗ್ ನ್ಯೂಸ್. ಕಲಬುರಗಿ ಜಿಲ್ಲೆಯ ಚುಂಚೋಳಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಅಭಯ್ ಕುಮಾರ್ ಅವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಸವದತ್ತಿ ಮತ್ತು ಮುನವಳ್ಳಿ ಪುರಸಭೆ ನೌಕರರು ಸವದತ್ತಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಚುಂಚೋಳಿಯ ಇಬ್ಬರು ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ನಕಲಿ ಬಿಲ್ ಮಾಡುವಂತೆ ಒತ್ತಾಯಿಸಿದಾಗ ಅಧಿಕಾರಿಗಳು ಅದಕ್ಕೆ ಒಪ್ಪದೆ ಹೋದ ಕಾರಣ ಅವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವೆ ಸಂಘಟನಾ ಕಾರ್ಯದರ್ಶಿಗಳಾದ ಮುನವಳ್ಳಿಯ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹೇಂದ್ರ ತಿಮ್ಮಾನಿ ಅವರು ಮಾತನಾಡಿ ಈ ಒಂದು ಹಲ್ಲೆಯನ್ನು ಖಂಡಿಸಿ ಆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಇಬ್ಬರು ಪುರಸಭೆ ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾನ್ಯ ಸವದತ್ತಿಯ ತಹಸೀಲ್ದಾರರಾಗಿರ್ತಕ್ಕಂಥ ಪ್ರಶಾಂತ್ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅನಿಲ್ ಗಿಡನಂದಿ, ಬಿ ಎಚ್ ಆನಿ, ಎಂ ಐ ಪಾಟೀಲ್, ಯಲ್ಲಪ್ಪ ಭಜಂತ್ರಿ, ಸುಭಾಷ್ ಅಮಾತ್ಯನವರ್, ವಾಡ್ಕರ್, ಪಟ್ಟಿಹಾಳ್, ಹಿರೇವಳಿ ಮತ್ತಿತರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಮಾಹಿತಿಯನ್ನು ಐಎಂ ಪನಿಮಂದವರು ತಿಳಿಸಿರುತ್ತಾರೆ. ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ಎಲ್ಲ ಶಾಖೆಗಳಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸುತ್ತಿದ್ದು, ಇವತ್ತಿನ ದಿವಸ ಸವದತ್ತಿ ಹಾಗೂ ಸವದತ್ತಿಯ ಶಾಖಾ ಸಂಘದ ಅಧ್ಯಕ್ಷರಾದ ಆನಿಯವರು ಹಾಗೂ ಸವದತ್ತಿಯ ಪುರಸಭೆಯ ಪದಾಧಿಕಾರಿಗಳು ಹಾಗೂ ಮುನವಳ್ಳಿಯ ಪುರಸಭೆ ಶಾಖಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ ಗಿಡ್ನಂದಿ ಅವರು ಹಾಗೂ ಪದಾಧಿಕಾರಿಗಳನ್ನು ಒಳಗೊಂಡಂತೆ ರಾಜ್ಯ ಸಂಘದ ಸಹಸಂಘಟನಾ ಕಾರ್ಯದರ್ಶಿಗಳಾದ ನಾನು ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಾದ ಪ್ರಶಾಂತ್ ಪಾಟೀಲ್ ಸಾಹೇಬರ ಮುಖಾಂತರ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲು ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. Thank you.